ಎಲ್ಲರಿಗೂ ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಎಲ್ಲ ಮಹಿಳೆಯರಿಗೂ ಉಪಯೋಗ ಆಗುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಯಾವ ಟಿಪ್ ನಿಮಗೆ ಯೂಸ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ, ಇವಾಗ ಮೊದಲನೇ ಟಿಪ್ ಏನು ಅಂತ ನೋಡೋಣ. ನಾವೆಲ್ಲರೂ ಹೆಚ್ಚಾಗಿ ಸೋಪನ್ನು ಮುಡ್ತಾ ಇರ್ತೀವಿ, ಅಂದರೆ ಪಾತ್ರೆ ತೊಳೆಯೋಕ್ಕಾಗಿರ್ಬೋದು, ಬಟ್ಟೆಗಳನ್ನು ಒಗೆಯೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ನಾವು ಸೋಪನ್ನು ಯೂಸ್ ಮಾಡ್ತಾ ಇರ್ತೀವಿ. ಮತ್ತು ಮನೆ ಕ್ಲೀನಿಂಗ್ ಮಾಡೋದಕ್ಕೂ ಕೆಲವೊಂದು ವಸ್ತುಗಳನ್ನು ಬಳಸ್ತಾ ಇರ್ತೀವಿ. ಅದನ್ನು ಬಳಸಿ ಬಳಸಿ ನಮ್ಮ ಕೈಯೆಲ್ಲ ಸ್ವಲ್ಪ ಒರಟು ಥರ ಆಗಿರುತ್ತೆ, ರಫ್ ಆಗೋಗಿರುತ್ತೆ. ಆ ರೀತಿ ರಫ್ನೆಸ್ ಆಗಬಾರ್ದು ಕೈ ಅಂತಂದರೆ, ಸ್ವಲ್ಪ ಉಗುರು ಬೆಚ್ಚಿರುವಂಥ ನೀರು, ನಿಮ್ಮ ಕೈ ಎಷ್ಟು ತಡೆಯುತ್ತೆ ಅಷ್ಟು ಬಿಸಿ ಇರುವಂಥ ನೀರನ್ನು ತಗೊಳ್ಳಿ. ಅದರಲ್ಲಿ ಒಂದು 5-10 ನಿಮಿಷ ನಿಮ್ಮ ಕೈಯನ್ನು ಈ ರೀತಿ ಮುಳುಗಿಸಿ ಇಟ್ಕೊಳ್ಳಿ. ನೆಕ್ಸ್ಟ್, ಇವಾಗ ಬಟ್ಟೆ ತೊಗೊಂಡು ಚೆನ್ನಾಗಿ ಈ ರೀತಿ ಕೈಯಲ್ಲಿರೋ ನೀರನ್ನೆಲ್ಲ ಒರೆಸ್ಬಿಡಿ. ನಂತರ ಎಲ್ಲರ ಮನೆಯಲ್ಲೂ ಈ ವ್ಯಾಸಲಿನ್ನು ಇದ್ದೇ ಇರುತ್ತೆ. ವ್ಯಾಸಲಿನ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಆ ಒರಟ ಆಗಿದ್ದಲ್ಲ ಕೈ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಸಾಫ್ಟ್ ಆಗುತ್ತೆ ಕೈ. ಹಾಗೆಯೇ ಈ ಒಂದು ವ್ಯಾಸಲಿನನ್ನು ನಾವು ಕಿಚನಲ್ಲೇ ಇಟ್ಕೊಂಡಿದ್ರೆ ಯಾವಾಗಲೂ ಪಾತ್ರೆಗಳು ವಾಶ್ ಮಾಡಿದ ನಂತರ ನೀಟಾಗಿ ಒರೆಸ್ಕೊಂಡು ಕೈನ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಫ್ಟಾಗೇ ಇರುತ್ತೆ, ಒರಟಾಗೋದಿಲ್ಲ ಕೈ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ನೋಡಿ, ಈ ರೀತಿಯ ಒಂದು ಕ್ಲಿಪ್ಸ್ಗಳನ್ನು ನಾವು ಚಿಕ್ಕ ಮಕ್ಕಳು ಹೆಣ್ಮಕ್ಳಿರುವಂಥ ಮನೆಯಲ್ಲಿ ತಂದು ಇಟ್ಕೊಂಡಿರ್ತೀವಿ. ಇದನ್ನು ನೀವು ಹಾಕಿದಾಗ ಒಂದು ಸರ್ತಿ ಎರಡು ಸರ್ತಿ ಹಾಕಿದಾಗ ನಿಮಗೆ ಅದರಲ್ಲಿರೋ ಸ್ಟೋನ್ ಎಲ್ಲ ಬಿದ್ದೋಗತ್ತೆ. ಅಲ್ಲದೆ ನೀವು ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ಆ ಕ್ಲಿಪ್ಗಳನ್ನು ಹಾಕಿದ್ರೆ ಕೈಯಲ್ಲಿ ಇಟ್ಕೊಳ್ಳೋದು, ಕೆಳಗೆ ಬೀಳಿಸೋದು ಎಲ್ಲ ಮಾಡೋದ್ರಿಂದ ಆ ಸ್ಟೋನ್ ಎಲ್ಲ ಉದುರೋಗ್ಬಿಡತ್ತೆ. ಆ ರೀತಿ ಉದುರೋಗ್ಬಾರ್ದು ಅಂದರೆ ನೋಡಿ, ಈ ರೀತಿ ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷನ್ನು ನೀಟಾಗಿ ಅಪ್ಲೈ ಮಾಡಿ. ಹೊಸ ತರ್ತೀರಲ್ಲ ಆವಾಗಲೇ ಈ ರೀತಿ ಅಪ್ಲೈ ಮಾಡಿ ನೀವು ಹಾಕೋದ್ರಿಂದ ಅದು ಕೆಳಗೆ ಬಿದ್ದರೂ ಸಹ ಅದರಲ್ಲಿರೋ ಸ್ಟೋನು ಹೊರಗಡೆ ಬರೋದಿಲ್ಲ, ಮತ್ತು ಅದು ಶೈನಿಂಗು ಇರುತ್ತೆ. ನಿಮಗೆ ಅದೇನಾದರೂ ಡಲ್ ಆಯಿತು ಅಂದ್ರೂ ಸಹ ಶೈನಿಂಗ್ ಇರುತ್ತೆ. ಆವಾಗವಾಗ ನೀವು ಈ ಒಂದು ನೈಲ್ ಪಾಲಿಷನ್ನು ಅಪ್ಲೈ ಮಾಡ್ತಾ ಇರ್ಬೋದು, ಏನಾದರೂ ಶೈನಿಂಗ್ ಕಡಿಮೆ ಆದಾಗ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ನೋಡಿ, ನಾವು ಯಾವಾಗಲೇ ನೈಲ್ ಪಾಲಿಷ್ ಹಾಕಿದ್ರೂ ಸಹ ಅದು ಸೈಡ್ಗೆಲ್ಲ, ಉಗುರಿನ ಸೈಡ್ಗಳಿಗೆಲ್ಲ ಆಗಿಬಿಡತ್ತೆ. ಅದಕ್ಕೆ ಏನು ಮಾಡೋದು ಅಂತ ಟಿಪ್ ಕೇಳಿದ್ರಿ. ನಾನು ಆಲ್ರೆಡಿ ಈ ಟಿಪ್ಪನ್ನು ಶೇರ್ ಮಾಡಿದ್ದೆ. ಏನಪ್ಪ ಅಂತಂದರೆ, ವ್ಯಾಸ್ಲೀನನ್ನು ತೊಗೊಂಡು ಸ್ವಲ್ಪ ಆ ಉಗುರಿನ ಪಕ್ಕಕ್ಕೆಲ್ಲ ಈ ರೀತಿ ಹಚ್ಕೊಳ್ಳಿ. ಸ್ವಲ್ಪ ಹಚ್ಕೊಂಡು ನಂತರ ಈಗ ನೀವು ನೈಲ್ ಪಾಲಿಷನ್ನು ಹಾಕೋದ್ರಿಂದ ಆ ಸೈಡ್ಗಳಿಗೆ ನೈಲ್ ಪಾಲಿಷ್ ಆದ್ರೂ ಸಹ ನಾವು ಈಸಿಯಾಗಿ ಆ ಅಲ್ಲಿ ಆಗಿರುವಂಥ ನೈಲ್ ಪಾಲಿಷನ್ನು ರಿಮೂವ್ ಮಾಡ್ಬೋದು. ಈ ಟಿಪ್ಪನ್ನು ನಾನು ಆಲ್ರೆಡಿ ತೋರಿಸಿದೆ ನೋಡಿ. ಇವಾಗ ನೈಲ್ ಪಾಲಿಷ್ ಸೈಡ್ಗೆಲ್ಲ ಆಗಿದೆ ಅಲ್ವಾ, ಒಂದು ಇಯರ್ ಬಡ್ಡು ಅಥವಾ ಒಂದು ಬಟ್ಟೆನೋ ಏನಾದರೂ ತೊಗೊಂಡು ನೋಡಿ, ನಿಧಾನಕ್ಕೆ ಸೈಡಿಂದ ಈ ರೀತಿ ಅಂದ್ಬಿಟ್ರೆ ಈಸಿಯಾಗಿ ಅದು ಬಂದ್ಬಿಡತ್ತೆ ನೋಡಿ. ಇದಲ್ಲದೆ ಇನ್ನೊಂದು ಟಿಪ್ಪು ನೋಡಿ, ಇದು ಯಾವುದೇ ಲಿಪ್ ಬಾಮ್ನ ನೀವು ಯೂಸ್ ಮಾಡ್ತಿರಲ್ಲ, ಆ ಲಿಪ್ ಬಾಮ್ನ ಸ್ವಲ್ಪ ಅದೇ ರೀತಿ ಸೈಡ್ಗಳಿಗೆ ಆ ಉಗುರಿನ ಪಕ್ಕಕ್ಕೆ ಈ ರೀತಿ ಅಪ್ಲೈ ಮಾಡಿ, ನಂತರ ನೀವು ನೈಲ್ ಪಾಲಿಷನ್ನು ಹಾಕ್ಕೊಳ್ಳಿ. ನೈಲ್ ಪಾಲಿಷನ್ನು ಹಾಕಿದಾಗ ಅಕಸ್ಮಾತ್ ಅದು ಸೈಡ್ಗೇನಾದರೂ ತಾಕಿದ್ರೂ ಸಹ ನಾವು ಫಸ್ಟ್ ನಾವು ಯಾವ ರೀತಿ ರಿಮೂವ್ ಮಾಡಿದ್ವಲ್ಲ ಇಯರ್ಬಡ್ಡು ಮತ್ತು ಅಥವಾ ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ ಏನಾದರೂ ತೊಗೊಂಡು ಅದನ್ನು ಈಸಿಯಾಗಿ ತೆಗಿಬೋದು ನೋಡಿ. ಇವಾಗ ಸೈಡ್ಗೆಲ್ಲ ಆಗಿದೆ ಅಲ್ಲ, ಇದನ್ನು ನಾವು ಈಸಿಯಾಗಿ ಈ ರೀತಿ ರಿಮೂವ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಂತು ಅಂತ. ನೀವು ಈ ರೀತಿ ನೈಲ್ ಪಾಲಿಷ್ ಹಾಕುವಾಗ ಸೈಡ್ಗೆಲ್ಲ ಆಗುತ್ತೆ, ಅದನ್ನು ಮತ್ತೆ ಒರೆಸ್ಕೊಂಡು ಕೂತ್ಕೋಬೇಕು ಅನ್ನೋ ಇದಿದ್ದರೆ ಈ ಎರಡು ಟಿಪ್ಪಲ್ಲಿ ಯಾವ ಟಿಪ್ ಆದ್ರೂ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ ನೋಡಿ, ಈ ರೀತಿ ಸೇಫ್ಟಿ ಪಿನ್ಗಳನ್ನು ನಾವು ಯೂಸ್ ಮಾಡಿದಾಗ ಕೆಲವೊಂದು ಸರ್ತಿ ಹಿಂದೆ ಕಡೆ ಹೋಗಿ ಸಿಕ್ಕಾಕೊಂಬಿಟ್ಟು ಆ ರಿಂಗಲ್ಲಿ ಬಟ್ಟೆಗಳು ಹರಿದೋಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ನಾನು ಸುಮಾರು ಟಿಪ್ಗಳನ್ನು ಆಲ್ರೆಡಿ ತಿಳಿಸಿದ್ದೀನಿ. ಅದಕ್ಕೆ ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ ನೋಡಿ, ನಾವು ಹಿಂದೆಗಡೆ ರಿಂಗ್ ಹತ್ರ
ನಾನು ಈಗಾಗಲೇ ನೈಲ್ ಪಾಲಿಷನ್ನು ಅಪ್ಲೈ ಮಾಡಿದ್ರೆ ಅಲ್ಲಿ ಬಟ್ಟೆಗಳು ಸಿಗಾಕ್ಕೊಳ್ಳಲ್ಲ ಅಂತ ತೋರಿಸಿದೆ. ಅದೇ ರೀತಿ ನೋಡಿ, ನಿಮ್ಮ ಹತ್ರ ಫೆವಿಕಾಲ್ ಇದ್ದರೆ ಫೆವಿಕಾಲು ಅಥವಾ ಫೆವಿ ಬಾಂಡ್ ಇದ್ದರೆ ಫೆವಿ ಬಾಂಡ್, ಯಾವುದಾದ್ರೂ ಗಮ್ಮನ್ನು ಈ ರೀತಿ ಆ ಒಂದು ಪಿನ್ಗೆ ಅಪ್ಲೈ ಮಾಡಿ ಒಣಗಿದ ನಂತರ ನೀವು ಯೂಸ್ ಮಾಡಿದ್ರೆ ಸಿಗಾಕ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಟಿಪ್ಪಲ್ಲಿ, ನಮ್ಮ ಕೈಗೆ ಆಗದೇ ಇರುವಂಥ ಬಳೆಗಳನ್ನು, ಅಂದರೆ ನಮ್ಮ ಕೈಗಿಂತ ಚಿಕ್ಕ ಬಳೆಗಳನ್ನು ಈಸಿಯಾಗಿ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಈಗ ಆಲ್ರೆಡಿ ಟಿಪ್ ತೋರಿಸಿದ್ದೀನಿ. ಈಗ ಇನ್ನೊಂದು ಟಿಪ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ವ್ಯಾಸ್ಲಿನ್ ಏನಿದೆ, ಈ ವ್ಯಾಸ್ಲಿನ್ನ ನಮ್ಮ ಕೈಗಳಿಗೆ ಈ ರೀತಿ ಹಚ್ಕೊಂಡ್ಬಿಡಬೇಕು. ಫಸ್ಟು ಈ ರೀತಿ ಹಚ್ಕೊಂಡು ನಂತರ ನೀವು ಬಳೆಗಳನ್ನು ಹಾಕಿದಾಗ ಈಸಿಯಾಗಿ ಅದು ಮೂವ್ ಆಗುತ್ತೆ. ಇದು ವ್ಯಾಸ್ಲಿನು ನಿಮಗೆ ಜಾರತ್ತೆ ಅಲ್ವಾ ಸ್ವಲ್ಪ. ನೋಡಿ, ಇವಾಗ ಬಳೆಗಳನ್ನು ಈ ರೀತಿ ಹಾಕಿದಾಗ, ನಿಧಾನಕ್ಕೆ ಹಾಕಿದಾಗ ಅದು ಈಸಿಯಾಗಿ ನಮಗೆ ಒಳಗಡೆ ಹೋಗುತ್ತೆ. ಇದಲ್ಲದೆ ನಾನು ಸುಮಾರು ಟಿಪ್ಗಳನ್ನು ಆಲ್ರೆಡಿ ಹೇಳಿದ್ದೀನಿ, ಆ ಟಿಪ್ಗಳನ್ನು ಸಹ ನೀವು ನನ್ನ ವಿಡಿಯೋಗಳಲ್ಲಿ ನೋಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಹೋಯಿತು ಅಂತ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಈ ರೀತಿ ವರ್ಕ್ ಬ್ಲೌಸ್ಗಳನ್ನ ಮಾಡಿಸಿದಾಗ ನಾವು ಹಿಂದೆಗಡೆ ನೋಡಿ ಈ ರೀತಿ ಲಟ್ಕನ್ಸನ್ನು ಹಾಕ್ಸಿರ್ತೀವಿ. ಇದು ನಾವು ಹಾಕಿಸಿದಾಗ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ. ಸ್ವಲ್ಪ ದಿನ ನಾವು ಯೂಸ್ ಮಾಡ್ತಾ ಮಾಡ್ತಾ ಅದು ಒಂಥರ ಕಲರ್ ಚೇಂಜ್ ಆಗುತ್ತೆ. ಆ ರೀತಿ ಕಲರ್ ಚೇಂಜ್ ಆಗಬಾರ್ದು ಅಂತಂದರೆ, ಒಂದು ಟ್ರಾನ್ಸ್ಪರೆಂಟ್ ನೈಲ್ ಪಾಲಿಷ್ ತೊಗೊಂಡು ನೀವು ಫಸ್ಟ್ ಹಾಕಿಸ್ತೀರಲ್ಲ ಆ ಟೈಮಲ್ಲೇ ಇದನ್ನು ಈ ರೀತಿ ಅಪ್ಲೈ ಮಾಡಿ ಬಿಟ್ಬಿಟ್ರೆ ಅದು ಮೇಲೆ ಒಂದು ಲೇಯರಾಗಿ ಇರುತ್ತೆ. ಆವಾಗ ನಿಮಗೆ ಆ ಮೇಲಿನ ಲೇಯರ್ ಇರೋದ್ರಿಂದ ನಿಮಗೆ ಆ ಕಲ್ಲರು ಚೇಂಜ್ ಆಗೋದಿಲ್ಲ. ಒಳಗಡೆ ಏನು ಕಲ್ಲರ್ ಇರುತ್ತೆ ಅದು ಚೇಂಜ್ ಆಗೋದಿಲ್ಲ. ನೀವು ಆವಾಗವಾಗ ಏನಾದರೂ ಶೈನಿಂಗ್ ಕಡಿಮೆ ಆಗಿದೆ ಅದ್ರ ಲಟ್ಕನ್ಸ್ದು ಅಂದರೆ ನೀವು ಈ ರೀತಿ ಅಪ್ಲೈ ಮಾಡ್ಕೋತಾ ಇರ್ಬೋದು, ಅದು ಶೈನಿಂಗ್ ಬರುತ್ತೆ. ನೋಡಿ, ನಾನು ಮೇಲ್ಗಡೆ ಒಂದು ಜುಮ್ಕ ಥರ ಇದೆಯಲ್ಲ ಅದನ್ನು ತೋರಿಸ್ತೀನಿ. ಅದು ಯೂಸ್ ಮಾಡ್ತಾ ಮಾಡ್ತಾ ಈ ರೀತಿ ಕಲರ್ ಚೇಂಜ್ ಆಗುತ್ತಲ್ಲ, ಆ ರೀತಿ ಆಗಬಾರ್ದು ಅಂದರೆ ನೈಲ್ ಪಾಲಿಷನ್ನು ನೀವು ಅಪ್ಲೈ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಯಾವುದಾದ್ರೂ ಫಂಕ್ಷನ್ಗಳಿಗೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಈ ರೀತಿ ಡಾಲರ್ ಇರುವಂಥ ಚೈನ್ಗಳು ಏನಾದರೂ ಹಾಕ್ಕೊಂಡು ಹೋಗ್ತೀವಲ್ಲ, ಅದು ಒಂದೊಂದು ಸರ್ತಿ ಈ ರೀತಿ ಉಲ್ಟಾ ತಿರ್ಕೊಂಬಿಡತ್ತೆ, ಈ ರೀತಿ ಉಲ್ಟಾ ತಿರ್ಕೊಂಬಿಡುತ್ತೆ. ಆ ರೀತಿ ತಿರ್ಕೋಬಾರ್ದು ಅಂತಂದರೆ ಡಾಲರ್ನ ಹಿಂಭಾಗಕ್ಕೆ ನೀವು ಈ ರೀತಿ ಡಬಲ್ ಸೈಡ್ ಗಮ್ ಟೇಪ್ ಬರುತ್ತಲ್ಲ ಇದನ್ನು ಅಂಟಿಸಿ ಇಟ್ಕೊಂಡಿರಿ. ನೀವು ಎಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ಅದು ಎಲ್ಲಿ ಕರೆಕ್ಟಾಗಿ ಬೇಕೋ ಅಲ್ಲಿಗೆ ನೀವು ಅದನ್ನು ನೋಡಿ ಆ ಡಾಲರ್ನ ಈ ರೀತಿ ಫಿಕ್ಸ್ ಮಾಡಿದ್ರೆ ಅದು ಸ್ವಲ್ಪನೂ ಸಹ ಶೇಕ್ ಆಗೋದಿಲ್ಲ, ಡಾಲರು ಉಲ್ಟಾ ತಿರ್ಕೊಳ್ಳೋದಿಲ್ಲ. ಕೆಲವೊಂದು ಸರ್ತಿ ಚೈನ್ಗಳಲ್ಲಿ ಈ ರೀತಿ ಆಗುತ್ತೆ, ಆವಾಗ ನೀವು ಈ ಟಿಪ್ಪನ್ನು ಫಾಲೋ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಈ ರೀತಿ ಗೋಲ್ಡ್ ಚೈನ್ಗಳನ್ನು ನಾವು ಚಿಕ್ಕ ಮಕ್ಕಳ ಕತ್ತಿಗೆ ಹಾಕಿದಾಗ ಕೆಲವೊಂದು ಸರ್ತಿ ಅದು ಬಿದ್ದೋಗಿರೋದೇ ಗೊತ್ತಾಗೋದಿಲ್ಲ. ನೋಡಿ, ಈ ರೀತಿ ಹಾಕಿ ನಾವು ಟೈಟಾಗಿ ಪ್ರೆಸ್ ಮಾಡಿ ಹಾಕಿದ್ರು ಸಹ ಕೆಲವೊಂದು ಸರ್ತಿ ಅದು ಬಿದ್ದೋಗಿರುತ್ತೆ, ಅಥವಾ ಬಟ್ಟೆಗೆ ಸಿಗಾಕ್ಕೊಂಡೋ ಹಾಗೇನೋ ಬಿದ್ದೋಗಿರುತ್ತೆ. ಆ ರೀತಿ ಆಗಬಾರ್ದು ಅಂದರೆ ನೋಡಿ, ಆ ನಾವು ಈ ಪ್ರೆಸ್ ಮಾಡುವಂಥ ಭಾಗ ಏನಿದೆ ಅದನ್ನು ಪಕ್ಕಕ್ಕೆ ಸರಿಯಾಗಿ ಪ್ರೆಸ್ ಮಾಡಿದೆ, ಆ ಕಂಬಿ ಏನಿದೆ ಅದರ ಮೇಲ್ಭಾಗಕ್ಕೆ ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ನೀವು ಆ ರೀತಿ ಪ್ರೆಸ್ ಮಾಡಿದ್ರೆ ಅದು ಬಿದ್ದೋಗೋದಿಲ್ಲ. ನೋಡಿ, ಈ ಕಡೆ ನಾನು ಮಾಡಿದ್ದೀನಲ್ಲ, ಆ ರೀತಿ ಆ ಏನು ಇದಿದೆ ಅದರ ಮೇಲಕ್ಕೆ ನೀವು ಆ ಒಂದು ಪ್ರೆಸ್ ಮಾಡೋದನ್ನು ಕೂರಿಸಿದ್ರೆ ಅದು ಬಿಚ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಟಿಪ್ ಏನಪ್ಪ ಅಂತಂದರೆ, ಈ ರೀತಿಯ ಇಮಿಟೇಷನ್ ಜುವೆಲ್ರಿಗಳು, ಆರ್ಟಿಫಿಷಿಯಲ್ ಜುವೆಲ್ರಿಗಳನ್ನು ಕೆಲವರು ಹಾಕ್ಕೊಂಡಾಗ ಅವರಿಗೆ ಆಗೋದಿಲ್ಲ. ಅಂತಂದರೆ ಕತ್ತಿನ ಸುತ್ತ ಕಪ್ಪಾದ ಕಲೆ ಆಗತ್ತೆ, ಮತ್ತು ಕೆಲವ್ರಿಗಂತೂ ನವೆಗಳು ಸ್ಟಾರ್ಟ್ ಆಗಿಬಿಡತ್ತೆ. ಆ ರೀತಿ ಆಗಬಾರ್ದು ಅಂತಂದರೆ ಯಾರೋ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರಿ, ಅದಕ್ಕೆ ಟಿಪ್ ಹೇಳಿ ಅಂತ. ಈ ರೀತಿ ಜುವೆಲ್ಸ್ನ ನೀವು ಯೂಸ್ ಮಾಡ್ತೀರಾ ಅಂದರೆ ಅದಕ್ಕೂ ಮುಂಚೆ ಕತ್ತಿನ ಸುತ್ತ ನೀವು ಯಾವ ಪೌಡರ್ನಾದರೂ ಯೂಸ್ ಮಾಡ್ತಿರಲ್ಲ ಆ ಪೌಡರ್ನ ಹಾಕ್ಕೊಳ್ಳಿ. ಅಂದರೆ ಫೇಸ್ಗೆ ಯಾವ ಪೌಡರ್ ಯೂಸ್ ಮಾಡ್ತೀರಾ ಆ ಪೌಡರ್ನ ಕತ್ತಿನ ಸುತ್ತ ಹಾಕ್ಕೊಳ್ಳಿ. ನಂತರ ಈ ಒಂದು ಜ್ಯುವೆಲ್ರಿನ ವೇರ್ ಮಾಡಿದಾಗ ನಿಮಗೆ ಇರಿಟೇಷನ್ ಆಗಲ್ಲ. ಅದೇ ರೀತಿ ಹಾಕ್ಕೊಂಡು ತಂದು ಬಿಚ್ಚಿಡ್ತಿರಲ್ಲ ಆ ಟೈಮಲ್ಲೂ ಅಷ್ಟೇ, ಈ ಜ್ಯುವೆಲ್ರಿಗೆ ಸ್ವಲ್ಪ ಪೌಡರ್ನ ಉದುರಿಸಿ ಇಡಬೇಕಾಗತ್ತೆ. ಆವಾಗ ನಿಮಗೆ ನೆಕ್ಸ್ಟ್ ಹಾಕ್ಕೊಳ್ಳೋವಾಗ್ಲೂ ಸಹ ನಿಮಗೆ ಇರಿಟೇಷನ್ ಆಗಲ್ಲ. ಪೌಡರ್ನ ಉದುರಿಸಿ ಇಡೋಕ್ಕೂ ಮುಂಚೆ ಸ್ವಲ್ಪ ಬಿಚ್ಚಿ ಇಡೋ ಟೈಮಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಒರೆಸಿ ನಂತರ ಪೌಡ್ರನ್ನು ಹಾಕಿ ಇಡಿ. ಆವಾಗ ನೀವು ನೆಕ್ಸ್ಟ್ ಹಾಕ್ಕೊಳ್ಳೋವಾಗ ಅದು ನಿಮಗೆ ಕಡತ ಬರೋದಿಲ್ಲ, ಕಪ್ಪಗೂ ಆಗೋದಿಲ್ಲ.
ಸೊ ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸಿರೋಂಥ ಟಿಪ್ಸ್ಗಳೆಲ್ಲ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳಿರುವಂಥ ಕ್ವೆಶನ್ಸು, ಅದಕ್ಕೆ ನಾನು ಕೆಲವೊಂದಕ್ಕೆ ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ. ಖಂಡಿತ ಟ್ರೈ ಮಾಡಿ, ಕೆಲವೊಂದು ಸರ್ತಿ ನಾನು ಟ್ರೈ ಮಾಡಿ ಯೂಸ್ ಆಗಿರುವಂಥದ್ದನ್ನೇ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾವ ಟಿಪ್ಪು ನಿಮಗೆ ಯೂಸ್ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸಹ ಪ್ರೆಸ್ ಮಾಡ್ಕೊಳ್ಳಿ.